ಅಕ್ಷರ ಪಬ್ಲಿಕ್ ಶಾಲೆ ವಿಜಯಪುರ. ಹತ್ತನೆಯ ತರಗತಿ ಪದ್ಯಪಾಠ ನಾಲ್ಕು ಕೌರವೇಂದ್ರನ ವಂದನೆಯು. ಹಿಂದಿನ ವಿಡಿಯೋ ಪಾಠದಲ್ಲಿ ಕವಿ ಕುಮಾರವ್ಯಾಸರ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ. ಇಂದಿನ ವಿಡಿಯೋ ಪಾಠದಲ್ಲಿ ಪದ್ಯದ ಆಶಯ ಭಾವ, ಪದ್ಯದ ಪೂರ್ವಕತೆ, ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ತಿಳಿಯೋಣ. ಮೊದಲನೇದಾಗಿ ಪದ್ಯದ ಆಶಯ ಭಾವ. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ವಂದಿನೇನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರು ಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ. ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಈ ಕೌರವೇಂದ್ರನ ಪಂದ್ಯ ನೀನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ. ಪಾಂಡವರ ರಕ್ಷಣೆಗೆ ನಿಂತ ಆ ಕೃಷ್ಣ ಒಂದು ಕಡೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಆ ಕರ್ಣ ಇನ್ನೊಂದು ಕರಿ, ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಈಗ ಪೂರ್ವಕತೆ. ಧರ್ಮರಾಯನ ಮಯ ನಿರ್ಮಿತ ಅರಮನೆಯಲ್ಲಿ ಅವಮಾನಿತವಾದ ಕೌರವನು ಧರ್ಮರಾಯನನ್ನು ಯುದ್ಧಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ಯುದ್ಧದ ಫಲದಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತನ್ನ ಪಾಲಿನ ರಾಜ್ಯವನ್ನು ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ. ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಾನೆ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ. ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗೆಳೆಯುತ್ತಾನೆ. ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ. ಯುದ್ಧವೇ
ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ. ಈ ಸಂದರ್ಭವೇ ಪ್ರಕೃತ ಪಾಠ ಭಾಗ. ಈಗ ನಾವು ಪದಗಳ ಅರ್ಥಗಳನ್ನು ತಿಳಿಯೋಣ. ಅಡಿ ಎಂದರೆ ಪಾದ, ಅನ್ವಯ ಎಂದರೆ ವಂಶ, ಅರುವು ಎಂದರೆ ಹೇಳು, ಅವಸರ ಎಂದರೆ ವೇಗ ಅಥವಾ ಅಗತ್ಯ ಎಂದರ್ಥ, ಇನ ಎಂದರೆ ಸೂರ್ಯ, ಉರವನಿಸು ಎಂದರೆ ಹೆಚ್ಚಾಗು, ಋಣ ಎಂದರೆ ಹಂಗು, ಎನಿಸಲ್ವಲ್ಲದ ಎಂದರೆ ಇಷ್ಟಪಡದ, ಕಡು ಎಂದರೆ ಅತಿ, ಕಿಂಕರ ಎಂದರೆ ಸೇವಕ, ಕೈಯಾನು ಎಂದರೆ ಕೈಚಾಚು, ಕೈವಾರ ಎಂದರೆ ಹೊಗಳಿಕೆ, ಗಡನ ಎಂದರೆ ಸಮೂಹ, ಗದ್ದುಗೆ ಎಂದರೆ ಪೀಠ, ಗ್ಲಾನಿ ಎಂದರೆ ತಲ್ಲನ, ಚಿತ್ತ ಎಂದರೆ ಮನಸ್ಸು, ತನುಜ ಎಂದರೆ ಮಗ, ಧನುಜ ಎಂದರೆ ರಾಕ್ಷಸ, ದೃಗುಜಲ ಎಂದರೆ ಕಣ್ಣ ನೀರು, ಬಳಿ ಎಂದರೆ ಅನಂತರ, ಬಾಯ್ದುಂಬುಲಿಕೆ ಎಂದರೆ ಎಂಜಲಿಗೆ, ಭೇದ ಎಂದರೆ ವ್ಯತ್ಯಾಸ, ಮುರಾರಿ ಎಂದರೆ ಕೃಷ್ಣ, ಮೇದಿನಿ ಎಂದರೆ ಭೂಮಿ, ರಣ ಎಂದರೆ ಯುದ್ಧ, ರವಿ ಎಂದರೆ ಸೂರ್ಯ, ರವಿಸುತ ಎಂದರೆ ಕರ್ಣ, ರಾಜೀವ ಸಕ ಎಂದರೆ ಸೂರ್ಯ, ರಿಪು ಎಂದರೆ ಶತ್ರು, ಲಲನೆ ಎಂದರೆ ತರುಣಿ, ಶೌರಿ ಎಂದರೆ ಕೃಷ್ಣ, ಶೌರ್ಯ ಎಂದರೆ ಶೌರ್ಯ, ಸಂತತಿ ಎಂದರೆ ವಂಶ, ಸುತ ಎಂದರೆ ಮಗ, ಸೂನುಗಳು ಎಂದರೆ ಮಕ್ಕಳು, ಹಗೆ ಎಂದರೆ ಶತ್ರು, ಪ್ರಸಾದ ಎಂದರೆ ಪ್ರಸಾದ. ಈಗ ಟಿಪ್ಪಣಿ. ಮುರಾರಿ, ಮುರಾರಿ ಎಂದರೆ ಮುರ ಅಧಿಕ್ ಅರಿ, ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ, ಅವನೇ ಶ್ರೀಕೃಷ್ಣ. ಯದುವರು, ಯಾದವರು ಅಂತೇಳಿ, ಯಾದವರು ಎಂದರೆ ಯದುವಿನ ವಂಶಸ್ಥರು. ಶ್ರೀಕೃಷ್ಣನು ಯದುವಂಶಕ್ಕೆ ಸೇರಿದವನು. ಶ್ರೀಕೃಷ್ಣನ ನಿರ್ಣಯಾನುಸಾರ ಯಾದವರು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿದವರು. ಮಾದ್ರಿ ಅಂತೇಳಿ, ಮಾದ್ರಿ ಅಂದ್ರ ಪಾಂಡುರಾಜನ ಎರಡನೇ ಹೆಂಡತಿ, ಮಧ್ಯದೇಶದ ರಾಜಕುಮಾರಿ, ಕುಂತಿಯಿಂದ ಪಡೆದ ಮಂತ್ರದ ಬಲದಿಂದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ನಕುಲ ಸಹದೇವರೆಂಬ ಅವಳಿ ಮಕ್ಕಳನ್ನು ಪಡೆದವಳು. ಚತುರಂಗ ಬಲ, ಆನೆ, ಕುದುರೆ, ರಥ, ಕಾಲಾಳುಗಳನ್ನೊಳಗೊಂಡ ಸೈನ್ಯ ಸಮೂಹ ಎಂದರ್ಥ. ರಾಜೀವಸಕ ಎಂದರೆ ರಾಜೀವ ಎಂದರೆ ಕಮಲ ಅಥವಾ ತಾವರೆ, ಸಕ ಎಂದರೆ ಗೆಳೆಯ, ತಾವರೆಯ ಗೆಳೆಯ ಯಾರು ಎಂದರೆ ಸೂರ್ಯ, ಆ ಸೂರ್ಯನೇ ರಾಜೀವಸಕ ಅಂತೇಳಿ. ಮಾಧವ ಎಂದರೆ ಏನು? ಮಾಧವ ಎಂದರೆ, ಮಾ ಎಂದರೆ ಲಕ್ಷ್ಮಿ, ದವ ಎಂದರೆ ಪತಿ ಅಥವಾ ಒಡೆಯ. ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು ಯಾರು ಎಂದರೆ ವಿಷ್ಣು, ಅವನೇ ಇಲ್ಲಿ ಕೃಷ್ಣ ಎಂದರ್ಥ. ಕೃಷ್ಣನು, ಕೃಷ್ಣನ ವಿಷ್ಣುವಿನ ಅವತಾರ ಅಂತೇಳಿ, ಈ ಕೃಷ್ಣನು ಕೂಡ ವಿಷ್ಣುವಿನ ಒಂದು ಅವತಾರ ಅಂತೇಳಿ ಕರಿತೀವಿ. ಇಂದು ನಾವು ಪದ್ಯದ ಆಶಯ ಭಾವ, ಪದ್ಯದ ಪೂರ್ವಕತೆ, ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ತಿಳಿದುಕೊಂಡೆವು. ಮುಂದಿನ ವಿಡಿಯೋ ಪಾಠದಲ್ಲಿ ಪದ್ಯದ ಸಾರಾಂಶವನ್ನು ತಿಳಿಯೋಣ. ತಮಗೆಲ್ಲರಿಗೂ
ಧನ್ಯವಾದಗಳು.